पैन इंडिया सिनेमा मार्टिनी जरूर। सेंचुरी स्टार एदीगा पक्का नेशनल स्टार शिवराज कुमार इवरिगे वयस्से आगोदिल्ल, सिनेमादिंद सिनेमाक्के पात्रदिंद पात्रक्के ಹೊಸ ಹೊಸ ಅನುಭವ ನೀಡುತ್ತಾರೆ। ಇವರ ಜೊತೆ ಒಂದೇ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ನಿರ್ದೇಶಕರ ಆಸೆ, ನಿರ್ಮಾಪಕರ ಕನಸು। ಹೀಗಾಗಿಯೇ ಒಂದರ ಹಿಂದೊಂದು ಸಿನಿಮಾ ಒಪ್ಪಿಕೊಳ್ಳುತ್ತಾರೆ। ಕೈಯಲ್ಲಿ ಸದ್ಯಕ್ಕೆ 8 ಸಿನಿಮಾಗಳಿವೆ। ಇದೇ ಶಿವಣ್ಣನಿಗೆ ಇರುವ ಬೇಡಿಕೆ ತೋರಿಸುತ್ತೆ, ಅವರ ಖಾದರ್ಗೆ ಕಳೆ ಕೊಡುತ್ತದೆ। ಇನ್ನೇನು ಕೆಲವೇ ದಿನಗಳಲ್ಲಿ ಭೈರಾಗಿ ಅಬ್ಬರಿಸಲಿದೆ। ಈ ಹೊತ್ತಲ್ಲಿ ಅವರು ಪ್ರೀ ಇವೆಂಟ್ ಯಾತ್ರೆ ಹಮ್ಮಿಕೊಂಡಿದ್ರು। ಬೆಂಗಳೂರಿನಿಂದ ಹೊರಟ ಈ ಯಾತ್ರೆ ಚಾಮರಾಜನಗರವರೆಗೆ ತಲುಪಿದೆ। ಇದೇ ಮೊದಲ ಬಾರಿಗೆ ಅಣ್ಣವರ ಹುಟ್ಟಿದ ಮಣ್ಣಲ್ಲಿ ಶಿವಣ್ಣನ ಸಿನಿಮಾದ ಪ್ರೀ ಇವೆಂಟ್ ರಿಲೀಸ್ ಕಾರ್ಯಕ್ರಮ ನಡೆದಿದೆ। ಅದೊಂದು ಭಾವುಕ ಕ್ಷಣವನ್ನ ನೀವು ನೋಡಿಯೇ ಅನುಭವಿಸಬೇಕಿತ್ತು। ಅಪ್ಪಾಜಿ ಇಲ್ಲ, ಅಪ್ಪು ಕೂಡ ಇಲ್ಲ। ಈ ಸಮಯದಲ್ಲಿ ಅವರು ಹೊಸದೊಂದು ಯೋಜನೆಗೆ ಕೈ ಹಾಕಿದ್ದಾರೆ। ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ। ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಮೊದಲ ಬಾರಿಗೆ ಡೈರೆಕ್ಟರ್ ಕ್ಯಾಪ್ ತೊಡಲಿದ್ದಾರೆ। ಅವರೇ ಬರೆದ ಕಥೆಗೆ ಶಿವಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ। ಅದೊಂದು ಅದ್ಭುತ ಕಥೆ ಅಂತ ಹೇಳ್ತಾರೆ ಸೆಂಚುರಿ ಸ್ಟಾರ್। ಆ ಸಿನಿಮಾ ಬಗ್ಗೆ ಶಿವಣ್ಣ ಹೇಳಿದ್ದಿಷ್ಟು, ವೇದ ತಮಿಳ್ ತೆಲುಗು ಆಲ್ರೆಡಿ ವಿ ಹ್ಯಾವ್ ಅನೌನ್ಸ್ಡ್ ಆಲ್ಸೋ, ಮೊನ್ನೆ ಬ್ಯಾನರ್ ಲಾಂಚ್ ಆಯ್ತು, ಅಲ್ಲಿ ಬಂದಿದೆ ಇಲ್ಲಿ। ಆಮೇಲೆ ನೆಕ್ಸ್ಟ್ ಸಚಿನ್ ಅವರು ಡೈರೆಕ್ಟ್ ಮಾಡ್ತಾರೆ ಒಂದು ಫಿಲ್ಮ್, ದಟ್ ವಿಲ್ ಬಿ ಎ ಪ್ಯಾನ್ ಇಂಡಿಯಾ ಫಿಲ್ಮ್. ಆ್ಯಂಡ್ ಇನ್ನೊಂದು ಅರ್ಜುನ್ ಜನ್ಯಾ ಒಂದು ಕಥೆ ಒಂದು ಮಾಡಿದ್ದಾರೆ, ಅದು ಇಟ್ ವಿಲ್ ಬಿ ವಿ ಆರ್ ಟ್ರೈಯಿಂಗ್ ಈವನ್ ಇನ್ ಹಾಲಿವುಡ್. ಅದು ನಾಟ್ ಓನ್ಲಿ ಇಂಡಿಯನ್ ಸಿನಿಮಾ ಅಲ್ಲ, ಜೊತೆಯಲ್ಲಿ ಬಿಕಾಸ್ ಇಟ್ಸ್ ಯೂನಿವರ್ಸಲ್ ಪ್ಲಾಟ್ ಆಗಿರೋದ್ರಿಂದ ಹಾಲಿವುಡ್ಲು ಮಾಡಬೇಕಂತ ಆತರ ಒಂದು ಪ್ರಿಪರೇಷನ್ ನಡೀತಾ ಇದೆ. ಆ ಪ್ರಿಪರೇಷನ್ಗೆ ಒಂದು 7-8 ಮಂತ್ಸ್ ಬೇಕು. ಶಿವಣ್ಣ ಎಲ್ರಿಗೂ ಕಾಲ್ ಶೀಟ್ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ ಕೆಲವರು. ಇಲ್ಲ, ಹಾಗಿಲ್ಲ. ಅವರು ಮೊದಲು ಕತೆಗೆ ಮಹತ್ವ ಕೊಡ್ತಾರೆ, ಆದ್ರೆ ಅದನ್ನು ಆದಷ್ಟು ಬೇಗ ಮುಗಿಸುವಂತೆ ಹೇಳ್ತಾರೆ। ಎಲ್ಲರ ಜೊತೆಯೂ ಕೆಲಸ ಮಾಡಬೇಕು ಅನ್ನೋದು ಅವರ ಕಾಳಜಿ ಮತ್ತು ಪ್ರೀತಿ। ಈಗ ಅರ್ಜುನ್ ಜನ್ಯಾಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ, ಅದು ಕೇವಲ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಅಲ್ಲ, ಹಾಲಿವುಡ್ಗೂ ಆ ಕಥೆಯನ್ನು ಸಿನಿಮಾ ಮಾಡಬಹುದು ಅನ್ನೋದು ಅವರ ನಿಲುವು। ಫಾರ್ ದಿ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹಾರ್ತಾ ಇರುವ ಶಿವಣ್ಣನಿಗೆ ನಿಮ್ಮದೊಂದು ಹಾರೈಕೆ ಇರಲಿ। MD ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ।